ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣ ಈಗಾಗಲೇ ತನಿಖೆಯಲ್ಲಿ ನನಗೆ ಕ್ಲೀನ್ ಚಿಟ್ ಸಿಕ್ಕಿದೆ ಈಗಾಗಲೇ ತನಿಖೆಯಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದೆ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ತನಿಖೆಯಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದೆ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಸಂತೋಷ್ ಪತ್ನಿ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದಾರೆ ಇಷ್ಟೇ ವರ್ಷ ಕೇಸ್ ನಡೆದರೂ ಕೂಡ ನನಗೆ ಕ್ಲೀನ್ ಚಿಟ್ ಸಿಗಲಿದೆ 100ಕ್ಕೆ 100ರಷ್ಟು ವಿಶ್ವಾಸ ಇದೆ ಅಂತ ಮಾಜಿ ಸಚಿವ ಈಶ್ವರಪ್ಪ ಹೇಳಿಕೆ ನೀಡಿದ್ದಾರೆ ನೀವು ಈ ರೀತಿಯಾಗಿ ಫಿಶ್ ರಿಟೇಲ್ ಶಾಪ್ ಓಪನ್ ಮಾಡಬೇಕಾ ನಿಮಗೆ ಗೊತ್ತಾ ಇವರು ತಿಂಗಳಿಗೆ 60 ಲಕ್ಷ ರೂಪಾಯಿ ಮೀನು ಮಾರಾಟ ಮಾಡ್ತಾರೆ ನೀವು ಮಾಡಬೇಕಾ ಮತ್ತೆ ಆಗ್ತದ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ನಾನು ಅದಕ್ಕೆ ಹೇಳ್ತೀನಲ್ಲ ಇವತ್ತು ಪತ್ರಿಕೆಗಳಲ್ಲಿ ನೋಡಿದೆ ನಾನು ಈ ರೀತಿ ಸಂತೋಷ್ ಕುಮಾರ್ ಅವರು ಅವರ ಪತ್ನಿ ಅವರು ಕೋರ್ಟ್ಗೆ ಹೋಗಿದ್ದಾರೆ ಅಂತ ಅವರು ಯಾತಕ್ಕೆ ಹೋಗಿದ್ದಾರೆ ಏನು ಏನ್ ಕತೆ ಅನ್ನೋದನ್ನ ಅದು ಮತ್ತೆ ಕೋರ್ಟ್ ಪೊಲೀಸ್ನವರಿಗೆ ಏನ್ ಕೇಳಿದೆ ಅದು ಇದ್ಯಾವುದು ಕೂಡ ನನ್ನ ಗಮನಕ್ಕಿಲ್ಲ ನನಗಂತೂ ತುಂಬಾ ಸ್ಪಷ್ಟ ಆಗಿದ್ದೀನಿ ಇದರಲ್ಲಿ ನನ್ನ ಪಾತ್ರವೇ ಇಲ್ಲ ಅಂತ ಆದಾಗ ಯಾರ್ಯಾರು ಕೋರ್ಟ್ಗೆ ಹೋಗಲಿ ಸುಪ್ರೀಂ ಕೋರ್ಟ್ ತನಕ ಹೋಗಲಿ ನಂದೇನು ಅಭ್ಯಂತರ ಇಲ್ಲ ನನಗೆ ಪೂರ್ಣ ವಿಶ್ವಾಸ ನನ್ನಿದೆ ಇದು ಕ್ಲೀನ್ ಚಿಟ್ ಇಂದ ಹೊರಗೆ ಬರ್ತೀನಿ ಸರ್ ಈ ಅಪೀಲಿಂದ ಪಕ್ಷ ಒಂದಷ್ಟು ತಮ್ಮ ಜವಾಬ್ದಾರಿ ಕೊಡಬೇಕಾಯಿತು ಸರ್ಕಾರದಲ್ಲಿ ಜವಾಬ್ದಾರಿ ಕೊಡಬೇಕಾಯಿತು ಅದಕ್ಕೆ ಅಡ್ಡ ಅದಕ್ಕೇನು ಸಂಬಂಧ ಇಲ್ಲ ಈಗಾಗಲೇ ಕ್ಲೀನ್ ಚಿಟ್ ಕೊಟ್ಟಾಗಿದೆ ಈ ರೀತಿ ಕೇಸ್ ಆದ ತಕ್ಷಣ ನಾಳೆ ಬೆಳಿಗ್ಗೆನೇ ಕೋರ್ಟ್ ಜಡ್ಜ್ಮೆಂಟ್ ಕೂಡ ಬರಲ್ಲ ಈ ಕೇಸ್ ಇವರು ಹಾಕಿದ ನಂತರ ನನ್ನ ಆಸೆ ಇದನ್ನು ಕೂಡ ಕೋರ್ಟ್ ಬೇಗ ತೀರ್ಮಾನ ಕೊಟ್ಟುಬಿಡ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನೀವು ಈ ರೀತಿಯಾಗಿ ಫಿಶ್ ರಿಟೇಲ್ ಶಾಪ್ ಓಪನ್ ಮಾಡಬೇಕಾ ನಿಮಗೆ ಗೊತ್ತಾ ಇವರು ತಿಂಗಳಿಗೆ 60 ಲಕ್ಷ ರೂಪಾಯಿ ಮೀನು ಮಾರಾಟ ಮಾಡ್ತಾರೆ ನೀವು ಮಾಡಬೇಕಾ ಮತ್ತೆ ಆಗ್ತದ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್